ಸರ್ ನಮಸ್ಕಾರ, ನನ್ನ ಹೆಸರು ಅಬ್ದುಲ್ ಖಾದರ್ ಅಂತೇಳಿ. ಅಲ್ಲಿ ರೈಲ್ವೆ ಹಳೆ ರೈಲ್ವೆದಾಗ ಒಂಟದಾಗ ಹುಬ್ಳಿ ಕಡೆ ಟ್ರೈನ್ ಹೊಂಟಿತ್ತು. ಅದು ಟ್ರೈನ್ ಹೋದಾಗ ಅದು ಏನಾಗ್ಬಿಡುತ್ತು, ಅದು ಆ ಎಮ್ಮ 55 ವರ್ಷ ಏನು 50 ವರ್ಷ ಇರಬೇಕು. ಆ ಸ್ಥಳಕ್ಕೆ ಟ್ರೈನ್ ಆಗಿ ತಳಕ್ಕೆ ಬಿದ್ದಾಗ ಅಲ್ಲಿ ಜನ ನನಗೆ ಫೋನ್ ಮಾಡಿದರು, ಇಲ್ಲರಿ ಹಿಂಗಾಗಿತ್ತು ಅಂದಾಗ ಅಲ್ಲಿ ಹೋದ್ವಿ. ಹೋದಾಗ ಏನಾಗಿಬಿಡ್ತು, ಮತ್ತು ಅದು ಪೇಷಂಟ್ ಸ್ವಲ್ಪ ಸೀರಿಯಸ್ ಇತ್ತು, ತಲೆಗೆ ಹೊಡೆತ ಬಿದ್ದಿತ್ತು. ತಲೆಗೆ ಹೊಡೆತ ಬಿದ್ದಾಗ ಅವ್ರು ಜನ ನಾವೆಲ್ಲರೂ ಸೇರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದಾಗ ತಲೆ ಹೊಡೆತ ಬಿದ್ದಿತ್ತು. ತಲೆ ಹೊಡೆತ ಬಿದ್ದಾಗ ಇಷ್ಟಿ ಸಿಟ್ಟಿ ಎಲ್ಲ ಹಾಕಿದ್ವಿ. ಹಾಕಿದ್ಮ್ಯಾಗ ಅದರ ಬಂಗಾರ ಸಾಮಾನು ಅವ್ರ ಕೈಗೆ ಬಳಿ, ಆಮ್ಯಾಗ ಒಂದು ಉಂಗುರ, ನಾಲ್ಕು ಬಳಿ, ಒಂದು ತಾಳಿ ಚೈನ, ಒಂದು ಉಂಗುರ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ನೈಟು ಪಾಪ ಏನೋ, ಮತ್ತು ಈಗ ವಾತಾವರಣ ಸರಿಯಿಲ್ಲ. ಅದಕ್ಕೆ ಆ ಉದ್ದೇಶಕ್ಕೆ ಮತ್ತು ಪೊಲೀಸರಿಗೆ ಒಂದು ಮಾತು ಸುದ್ದಿ ಹೇಳಿ, ಆಮ್ಯಾಗ ಡಾಕ್ಟ್ರ್ ಅವ್ರಿಗೆ ಹೇಳಿ, ನೋಡಿರಿ ಮತ್ತು ಬಂಗಾರ ಸಾಮಾನು ಭಾಳ ಇದೆ, ಮತ್ತು ನೈಟ್ ಯಾರು ತೊಕೊಂತಾರಂದ್ರೆ ಮತ್ತು ಸೈದ ಸರಿಯಾ ಕಳು ಮಾಡ್ಕೊಂಡು ಹೋದ್ರೆ ಪಾಪ ಒಂದು ಇದೆ ಸೈ ಎಲ್ಲ ಅವ್ರಿಗೆ ತಲೆ ಹೊಡೆದಾ ಬಿದ್ದಿತ್ತು. ಅವ್ರಿಗೆ ಅವರೂ ಇರಲ್ಲ. ಆ ಉದ್ದೇಶ ಪೊಲೀಸರು ಅವ್ರು ನಾವು ಎಲ್ಲರೂ ಸೇರಿಕೊಂಡು ಇಷ್ಟು 3-4 ಬಳಿ, ಒಂದು ಉಂಗುರ, ಒಂದು ಚೈನು ತೊಕೊಂಡು ಇದು ಮಾಡಿದ್ವಿ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಅವರು ಯಾರದಾರ ದಯವಿಟ್ಟು ಪಾಪ ತಾಯಿಗೆ ಅರಿವು ಇಲ್ಲ, ತಲೆ ಹೊಡೆತ ಬಿದ್ದೈತಿ, ಆಮ್ಯಾಗ ಇಲ್ಲಿ ಫ್ಯಾಕ್ಚರ್ ಆಗೈತಿ. ದಯವಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿ ಯಾರು, ಅವರು ಸಂಬಂಧಪಟ್ಟ ರಿಲೇಷನ್ ಯಾರೇ ಇರಲಿ, ಇದು ಹಾವೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ. ದಯವಿಟ್ಟು ಅದು ಒಂದು ಅವ್ರ ಹೆಸರು ಏನಂತ ಹೇಳ್ತಾರೆ, ಅನ್ನಪೂರ್ಣ. ಅನ್ನಪೂರ್ಣ ಅವರು ಪೂರ್ತಿ ಅವ್ರ ಹೆಸರು ಏನು ಹೇಳಕ್ಕೆ ಬರೋ ಅಂತ ಹೇಳಿದ್ರು ಪಾಪ ಸ್ವಲ್ಪ ಹೇಳಿದರು. ದಯವಿಟ್ಟು ಅದು ಮಾಡಿದಾರಂದ್ರೆ ಒಂದು ಒಳ್ಳೆಯದೊಂದು ಸುದ್ದಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿದ್ರು. ಓಕೆ.